ಇವತ್ತಿನಿಂದ ನಾಲ್ಕನೇ ಹಂತದ ಲಾಕ್ಡೌನ್ ಸಾಕಷ್ಟು ಸಡಿಲಿಕೆ ಇದೆ ಮೂರನೇ ಹಂತದ ಲಾಕ್ಡೌನ್ ಅಲ್ಲೇ ಒಂದಷ್ಟು ಸಡಿಲಿಕೆ ಇತ್ತು ಆದರೆ ಬಸ್ಗಳ ಸಂಚಾರ ಇರಲಿಲ್ಲ ನಾಲ್ಕನೇ ಹಂತದ ಲಾಕ್ಡೌನ್ ಇವತ್ತಿನಿಂದ ಬಸ್ ಸಂಚಾರ ಆರಂಭ ಆಗಿದೆ ಬೆಳಗ್ಗೆ 7 ರಿಂದ ಸಂಜೆ 7 ಜನರಿಗೆ ಸಮಾಧಾನ ಇದೆ ಅದರ ಮಧ್ಯೆ ಒಂದಷ್ಟು ರೂಲ್ಸ್ ಬಳ್ಳಾರಿ ಜಿಲ್ಲೆಯ ಸಿರಗುಪ್ಪದಲ್ಲಿ ತಂದೆ ಸಾವನ್ನಪ್ಪಿದ್ದಾರೆ ಮ್ಯಾಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಮಗಳು ಕಣ್ಣೀರ್ ಹಾಕ್ತಿದ್ದಾರೆ ಕಣ್ಣೀರಿಡತಲೆ ಬಳ್ಳಾರಿ ಬಸ್ ಗಾಗಿ ಹುಡುಕಾಡ್ತಾ ಇದ್ದಾಳೆ ಈ ಹೆಣ್ಣುಮಗಳು ತಂದೆಯ ಅಂತ್ಯ ಸಂಸ್ಕಾರಕ್ಕೆ ಹೋಗಬೇಕಾಗಿದೆ ಬಸ್ನ ಹುಡುಕಾಟದಲ್ಲಿ ಇದ್ದಾಳೆ ಮಗಳು ಆದರೆ ಸ್ಟಾಪ್ ಕೊಡೋದಿಲ್ಲ ಅಲ್ಲಿ ಅಂತ ಹೇಳಿದ್ದಕ್ಕೆ ಕಣ್ಣೀರ್ ಹಾಕ್ತಿದ್ದಾಳೆ ಬಳ್ಳಾರಿ ಜಿಲ್ಲೆಯ ಸಿರಗುಪ್ಪದಲ್ಲಿ ತಂದೆ ಸಾವನ್ನಪ್ಪಿದ್ದಾರೆ ಮ್ಯಾಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಮಗಳು ಕಣ್ಣೀರ್ ಹಾಕ್ತಿದ್ದಾಳೆ ಸಿರಗುಪ್ಪದಲ್ಲಿ ಸ್ಟಾಪ್ ಕೊಡೋದಿಲ್ಲ ಅಂತ ಅಧಿಕಾರಿಗಳು ಹೇಳ್ತಿದ್ದಾರೆ ಇಬ್ರು ಮಕ್ಕಳು ಬೇರೆ ಇದ್ದಾರೆ ಜೊತೆಯಲ್ಲಿ ದೃಶ್ಯದಲ್ಲಿ ನೀವು ಗಮನಿಸಬಹುದು ಪರಿತಪಿಸ್ತಾ ಇದ್ದಾಳೆ ಆಕೆ ದಯವಿಟ್ಟು ನನಗೆ ಅಲ್ಲೊಂದು ಸ್ಟಾಪ್ ಕೊಡಿ ಅಂತ ಆದರೆ ಎಲ್ಲೂ ಸ್ಟಾಪ್ ಕೊಡೋ ಹಾಗಿಲ್ಲ ರೂಲ್ಸ್ ಫಾಲೋ ಮಾಡಬೇಕು ಆ ಕಾರಣಕ್ಕೆ ಅವರು ಇಲ್ಲ ಅಂತಿದ್ದಾರೆ ಬಟ್ ಆಕೆ ಕೂಡ ಕಷ್ಟದಲ್ಲಿ ಇದ್ದಾಳೆ ಈಗ ಮ್ಯಾಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ನಿಂತಿದ್ದಾಳೆ ಈ ಮಹಿಳೆ ಕಣ್ಣೀರ್ ಹಾಕ್ತಾ ಇದ್ದಾಳೆ ಇಬ್ರು ಮಕ್ಕಳು ಜೊತೆ ಮ್ಯಾಜೆಸ್ಟಿಕ್ ತಲುಪಿದ್ದಾಳೆ ಸಿರಗುಪ್ಪಕ್ಕೆ ಹೋಗಬೇಕು ಬಟ್ ಆಗ್ತಾ ಇಲ್ಲ ಏನ್ ಹೇಳ್ತಾಳೆ ಆಕೆ ಯಾವ ರೀತಿ ಗೋಳಾಡ್ತಾ ಇದ್ದಾಳೆ ನಮ್ಮ ಪ್ರತಿನಿಧಿ ಹಿದಾಯತ್ ಅವರನ್ನ ಮಾತಾಡಿಸಿದ್ದಾರೆ ಏನ್ ಹೇಳಿದಾಳೆ ನೋಡೋಣ ಬನ್ನಿ ಸಾಕಷ್ಟು ಜನ ಪ್ರಯಾಣಿಕರು ಪರದಾಡುವಂತಹ ಪರಿಸ್ಥಿತಿ ಕೂಡ ಮ್ಯಾಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಕಾಣಿಸ್ತಾ ಇದೆ ಸೋ ನನ್ನ ಜೊತೆ ಒಬ್ಬರು ಪ್ರಯಾಣಿಕರಿದ್ದಾರೆ ಅವರು ಬಳ್ಳಾರಿ ಸಿರಗುಪ್ಪಗೆ ಹೋಗಬೇಕು ಅನ್ನುವಂತದನ್ನ ಹೇಳ್ತಾ ಇದ್ರು ಸೋ ಈಗ ಮೇಡಂ ಸಿಕ್ತಾ ಟಿಕೆಟ್ ಫೈನಲಿ ನಿಮಗೆ ಓ ಪೊಲೀಸ್ ಸರ್ ಮಾಡ್ಸ್ಕೊಂಡು ಕೊಟ್ಟಿದ್ದಾರೆ ಸರ್ ನಮಗೆ ಏನು ಗೊತ್ತಿರಲಿಲ್ಲ ಅವರು ನಾವು ಅತ್ತಗಂತ ಕುಂತ್ಕೊಂಡಿದ್ದೀವಿ ನಮ್ಮ ಅಪ್ಪನ ನೋಡಬೇಕು ಅಂತ ಅಳ್ತಾ ಇದ್ದೆ ಅವರು ನಾನು ಮಾಡ್ಸ್ಕೊಂಡು ಕೊಡ್ತೀನಿ ಅಮ್ಮ ಅಳಬೇಡ ಸುಮ್ಮನೆ ಕುಂತ್ಕಾ ನೀನು ನೂರಿಗೆ ಕಳಿಸ್ತೀನಿ ಅಂದ್ಬಿಟ್ಟು ಮಾಡ್ಸ್ಕೊಂಡು ಕೊಟ್ಟಿದ್ದಾರೆ ಸರ್ ನಮಗೆ ಎಷ್ಟು ಗಂಟೆಗೆ ಬಂದ್ರಿ ನೀವು ಮ್ಯಾಜೆಸ್ಟಿಕ್ಕಿಗೆ ಅಲ್ಲಿಂದ ಇಲ್ಲಿಗೆ 7 ಗಂಟೆಗೆಲ್ಲ ಬಂದಿದ್ದೀವಿ 8 ಗಂಟೆಗೆಲ್ಲ ಟಿಕೆಟ್ ತಂದು ಕೊಟ್ಟರು ನಮ್ಮ ಕೈಗೆ ನೀವು 9 ಗಂಟೆಗೆ ಬಸ್ ಬರುತ್ತಾ ಹೋಗ್ರಿ ಅಂತ ಹೇಳಿದ್ದಾರೆ ಏನು ಏನಾಗಿದೆ ನಿಮ್ಮ ತಂದೆಗೆ ನಮ್ಮ ಅಪ್ಪನಿಗೆ ಇದ್ದಂಗೆ ಕೈ ಕಾಲು ಬಿದ್ದುಬಿಟ್ಟು ಬಳ್ಳಾರಿ ಆಸ್ಪತ್ರೆಗೆ ಒಂದು ವಾರ ಇದ್ದಾರೆ ಕಡಿಮೆ ಆಗಿಲ್ಲ ಇವ ನಿನ್ನೆ ನೈಟ್ ಕಾಲ ಆಗಿದ್ದಾರೆ ಇವತ್ತು ಬೆಳಗ್ಗೆ 5 ಗಂಟೆ 4 ಗಂಟೆಗೆ ಕಾಲ ಆಗಿದ್ದಾರೆ ನಿಮಗೆ ವಿಚಾರ ಯಾವಾಗ ಗೊತ್ತಾಯಿತು ಈ ಥರ 5 ಗಂಟೆಗೆ ಗೊತ್ತಾಯಿತು ನಮಗೆ ನಾವು ಸೊಪ್ಪು ವ್ಯಾಪಾರ ಕೋತಿದ್ದೆ 500 ರೂಪಾಯಿ ಕೊಟ್ಟು ಸೊಪ್ಪು ತಗೊಂಡೆ ನಮ್ಮ ಮೈದ ಫೋನ್ ಮಾಡಿದೆ ನಮ್ಮ ತಂಗಿ ಗಂಡ ಇನ್ನು ಅದನ್ನೆಲ್ಲ ಅಲ್ಲೇ ಎತ್ತಿ ಹಾಕ್ಬಿಟ್ಟು ಮಕ್ಕಳು ಕರ್ಕೊಂಡು ಬಂದೆ ನಮಗೆ ಯಜಮಾನ ಇಲ್ಲ ಮೂರು ಮಕ್ಕಳು ನಾನು ನಮ್ಮಪ್ಪ ನಮ್ಮಮ್ಮ ನೋಡ್ಕೊಂತಿದ್ರು ನಮ್ಮ ಅಪ್ಪಗೆ ಹುಷಾರಿಲ್ಲ ಅಂದ್ಬಿಟ್ಟು ಊರಿಗೆ ಹೋದ್ರು ಅವರು ನಾನು ಇಲ್ಲೇ ಇದ್ದೆ ಆಮೇಲೆ ಹಿಂಗಾಗೋಯ್ತು ಬಸ್ಸು ಹೋಯ್ತವೋ ಇಲ್ಲ ಅಂತ ನನಗೆ ಗೊತ್ತಿರಲಿಲ್ಲ ಯಾವುದನ್ನು ರಾಯಲ್ಗೆ ಹೋಗೋಣ ಅಂತ ಬಂದೆ ಆದರೆ ಅವರು ಯಾರನ್ನವ್ರು ಕರ್ಕೊಂಬಂದು ಈ ಕಡೆ ಕಳಿಸಿದ್ರು ನನ್ನ ಆಮೇಲೆ ಏನು ಹೇಳಿದ್ರು ಬೆಳಗ್ಗೆ ಮುಂಜೆ 4 ಗಂಟೆಗೆ ಫೋನ್ ಮಾಡಿ ಅಪ್ಪ ತೀರೋಗಿಲ್ಲ ಆದರೂ ಹುಷಾರಾಗಿದೆಯಾ ಬಂದ್ಬಿಡು ಅಂದರು ಆಮೇಲೆ ನಮ್ಮ ತಂಗಿಯರೆಲ್ಲ ಬಡ್ಕೊಂಡು ಹಾಕಿದ್ರು ಯಾಕೆ ಅಳ್ತವ್ರು ಅಂತ ಕೇಳಿದ್ರೆ ಅಪ್ಪ ತೀರೋಗೋಣ ಅಂದರು ಹಂಗೆ ನಾನು ಇದ್ದಂಗೆ ಎಲ್ಲ ಬಿಟ್ಬಿಟ್ಟು ಮಕ್ಕಳು ಕರ್ಕೊಂಡು ಬಂದೆ ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸೈಯದ್ ಹಿದಾಯತ್ ಸುವರ್ಣ ನ್ಯೂಸ್ ಬೆಂಗಳೂರು